ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ನಾವು ಕುರ್ಗೋಡ್ಗೆ ಹೋಗ್ತಾ ಇದ್ದೀವಿ, ಬಿಕಾಸ್ ಇವತ್ತು ನಮ್ಮ ಅತ್ತೆ ಅವ್ರ ಮಕ್ಕಳದು ಮದುವೆ ಇದೆ. ಸೊ ಹಂಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಬೆಳಗ್ಗೆ 6 ಗಂಟೆ ಆಗಿದೆ, ಬೇಗನೆ ಬರೋಕ್ಕೆ ಹೇಳಿದ್ರು. ಸೊ ಹಂಗಾಗಿ ಇವಾಗ ಹೋದ್ರೆ 7 o'clock ಹಂಗೆ ರೀಚ್ ಆಗ್ತೀವಿ. ಆ್ಯಂಡ್ ಇವಾಗ ಹೋಗ್ತಾ ಇರೋದು ನಾನು, ನಮ್ಮಮ್ಮ ಅಷ್ಟೇ. ನಮ್ಮಮ್ಮ, ನಮ್ಮ ತಮ್ಮ ಮತ್ತು ನಮ್ಮ ಅಪ್ಪಾಜಿ ಇನ್ನೂ ಸ್ವಲ್ಪ ಹೊತ್ತು. ಅವ್ರದ್ದೇನೋ ಕೆಲಸ ಇದೆ, ಇವಾಗ ಕೆಲ್ಸಕ್ಕೆ ಹೋಗ್ತಿದ್ದಾನೆ ನೋಡಿ. ಐ ಡಿ ಕಾರ್ಡ್ ಎಲ್ಲ ಕಣ್ಣೆನ ಮುಗಿಸ್ಕೊಂಡು ಬರ್ತಾನೆ. ಸೊ ಹಂಗಾಗಿ ನಮ್ಮನ್ನ ಇವಾಗ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಹಾಯ್ ಅಮ್ಮ. ಹಾಯ್. ನಾನು ನಮ್ಮಮ್ಮ ಇವಾಗ ಹೋಗಬೇಕು, ಬಿಕಾಸ್ ಅಲ್ಲಿ ಎಲ್ಲ ಶಾಸ್ತ್ರ ಎಲ್ಲ ಮಾಡ್ತಿರ್ತಾರಲ್ಲ. ಸೊ ಹಂಗಾಗಿ ಇವಾಗ ಹೋಗ್ತೀವಿ. ಯಾವ ಥರ ಇರುತ್ತೆ ಶಾಸ್ತ್ರ, ಮದುವೆಯಲ್ಲಿ ಯಾವ ಥರ ನಡೆಯುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ದಿಸ್ ವಿಡಿಯೋ ಸ್ಟಾರ್ಟ್. ಇದು ಬಂದುಬಿಟ್ಟು ನಮ್ಮ ಅತ್ತೆಯವ್ರ ಮನೇಲಿರೋ ದೇವ್ರ ಮನೆ. ಒಂಥರ ಚಿಕ್ಕ ಆಂಜನೇಯನ ದೇವಸ್ಥಾನದ ಥರನೇ ಇದೆ. ಆ್ಯಂಡ್ ಪಕ್ಕದಲ್ಲಿ ನಾಗಪ್ಪನ ಕಟ್ಟೆ ಕೂಡ ಇದೆ. ನಾಗಪ್ಪನ ಇವೆ. ನಾವು 6 ಗಂಟೆಗೆ ಹಂಗ ಬಳ್ಳಾರಿ ಬಿಟ್ಟಿದ್ವಿ. ಬಸ್ ಸ್ಟಾಪಿಗೆ ಹೋದ ತಕ್ಷಣನೇ ನಮಗೆ ಡೈರೆಕ್ಟ್ ಕುರ್ಗೋಡಿಗೆ ಬಸ್ ಸಿಕ್ತು. ನಾವು ಒಂದು 7 ಗಂಟೆಗೆಲ್ಲ ಹೋಗ್ಬಿಟ್ಟಿದ್ವಿ. ಆ್ಯಂಡ್ ಮನೆಗೆ ಹೋದಾಗ ಅವಾಗಿನ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಚಪ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು. ಹಿರಿಯರಿಗೆಲ್ಲ ಪೂಜೆ ಮಾಡೋದು, ದೇವ್ರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಚಪ್ರ ಪೂಜೆ ಸ್ಟಾರ್ಟ್ ಮಾಡಿದರು. ಚಪ್ರ ಹಾಕಕ್ಕೆ ತಂಗಿನ ಗರಿ ಅದೆಲ್ಲ ತಂದಿರ್ತಾರಲ್ವ, ಅದನ್ನ ಮನೆಗೆ ತಗೊಂಡೋಗೋದ್ಕಿಂತ ಮುಂಚೆ ಈ ಥರ ಯಾವ್ದ್ರಲ್ಲಿ ತಂದಿರ್ತಾರೆ, ಎತ್ತು ಬಂಡಿ, ಅದಕ್ಕೆಲ್ಲ ಪೂಜೆ ಮಾಡಿ ಅದಾದ್ಮೇಲೆ ಮನೆಗೆ ತಗೊಂಡೋಗಿ ಅಲ್ಲಿ ಚಪ್ರ ಎಲ್ಲ ಹಾಕಿ ಚಪ್ರ ಪೂಜೆ ಮಾಡ್ತಾರೆ. ತಂದಿರೋ ಗರಿನೆಲ್ಲ ಈ ಥರ ಚಪ್ರಕ್ಕೆ ಹಾಕಿ ಅದಾದಮೇಲೆ ಒಂದು ತೆಂಗಿನಕಾಯಿ ಕಟ್ತಾರೆ. ಆ್ಯಂಡ್ ಆಮೇಲೆ ಮನೆ ಮಗಳು ಮತ್ತು ಅಳಿಯ ಇರ್ತಾರಲ್ವ, ಅವ್ರ ಜೊತೆಗೆ ಚಪ್ರಕ್ಕೆಲ್ಲ ಪೂಜೆ ಮಾಡಿಸ್ತಾರೆ. ಇವಾಗಿಂದ ಮನೆಗೆ ಒಂದು ಮದುವೆ ಮನೆ ಕಳೆ ಬರುತ್ತೆ. ಆ್ಯಂಡ್ ಎಲ್ಲ ಪ್ರೋಗ್ರಾಮ್ಸ್ ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಚಪ್ರ ಪೂಜೆ ಎಲ್ಲ ಆದಮೇಲೆ ಪೂಜೆಗಂತ ಮಾಡಿರೋ ಎಡೆನ ಈ ಥರ ಚಪ್ರದ ಕೆಳಗಡೆ ಎಲ್ಲ ಚಿಕ್ಕ ಮಕ್ಕಳನ್ನ ಕೂಡಿಸಿ ಅವ್ರಿಗೆ ಊಟ ಮಾಡಿಸ್ತಾರೆ. ಬಿಕಾಸ್ ಮಕ್ಕಳು ಒಂಥರ ದೇವ್ರು ಇದ್ದಂಗಲ್ವ, ಸೊ ದೇವರೇ ಬಂದು ತಿಂದಂಗೆ ಅಂತೇಳಿ ಈ ಥರ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕೂಡಿಸಿ ಮಾಡಿರೋ ಎಡೆನ ತಿನ್ನಿಸ್ತಾರೆ. ಆ್ಯಂಡ್ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ಒಳ್ಳು ಮತ್ತು ಬೀಸೆಕಲ್ಲು ಪೂಜೆನ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕಂಕಣ ಎಲ್ಲ ಕಟ್ಕೊಂಡು ಎಲ್ಲ ಹೆಣ್ಮಕ್ಳು ಮತ್ತು ಒಂದು 5 ಜನ ಆ ಥರ ಗಂಡುಮಕ್ಳು ಎಲ್ಲ ಸೇರಿ ಒಳ್ಕಲ್ಲು ಮತ್ತು ಬೀಸೆಕಲ್ಲದು ಪೂಜೆ ಮಾಡ್ತಾ ಇದ್ದೀವಿ. ಎತ್ತಳ ಹೋಗಿ ಐತೆ.
ಕುಂತಾರ ನಿಂತಾರ ಎಲ್ಲಾರು ಬರ್ಬೇಕು ನೋಡಪ್ಪ. ಎರಡೇ ಇಲ್ಲ ಮಗ. ಒಳ್ಳು ಬಿಸಕಲ್ ಪೂಜೆ ಎಲ್ಲ ಆದ್ಮೇಲೆ ಬಳೆ ಶಾಸ್ತ್ರ ಮಾಡಿ ಎಲ್ಲರೂ ಬಳೆ ಹಾಕೊಂಡ್ವಿ. ಆ್ಯಂಡ್ ನಮ್ಮ ಕಡೆ ಈ ಥರ ಹಸಿರು ಬಳೆ ಹಾಕ್ಕೊತೀವಿ, ಚುಕ್ಕೆದು ಇಲ್ಲ ಪ್ಲೇನ್ ಯಾವುದಾದ್ರೂ ನಡೆಯುತ್ತೆ. ಆ್ಯಂಡ್ ಕೆಲವೊಮ್ಮೆ ಕಲರ್ ಬಳೆ ಕೂಡ ಹಾಕ್ಕೊತೀವಿ. ಆ್ಯಂಡ್ ಇನ್ನೂ ಕೆಲವು ಕಡೆ ಕರಿ ಬಳೆ ಹಾಕ್ಕೊತಾರೆ, ಲೈಕ್ ಮಂಡ್ಯ ಮೈಸೂರು ಆ ಕಡೆ ಸೈಡ್ ಬ್ಲ್ಯಾಕ್ ಕಲರ್ ಬ್ಯಾಂಗಲ್ಸ್ ಹಾಕ್ಕೊತಾರೆ ಅಂತ ಅನಿಸುತ್ತೆ ಈ ಥರ ಶಾಸ್ತ್ರಕ್ಕೆಲ್ಲ. ಬಟ್ ನಮ್ಮ ಕಡೆ ಹಸಿರು ಬಳೆನೇ ಜಾಸ್ತಿ ಯೂಸ್ ಮಾಡ್ತೀವಿ. ನಿಮ್ಮ ಕಡೆ ಯಾವ ಥರ ಬಳೆ ಯೂಸ್ ಮಾಡ್ತೀರ ಅಂತ ತಿಳಿಸ್ಕೊಡ್ತೀನಿ. ಮನೆಗೆ ಮಗಳಾಗೋರು ಅಂದರೆ ಮದುಮಕ್ಕಳ ಅಕ್ಕ ತಂಗಿ ಇಲ್ಲ ಅತ್ತೆ ಆ ಥರ ಇರ್ತಾರಲ್ಲ, ಒಟ್ಟಿನಲ್ಲಿ ಮನೆಗೆ ಮಗಳಾಗಬೇಕು. ಅವ್ರ ಕಡೆಯಿಂದ ಈ ಥರ ಚಪ್ರ ಪೂಜೆ ಆಗಿರ್ಬೋದು, ಚಟ್ ಬಡಿಯೋದು ಮತ್ತು ಬೇರೆ ಬೇರೆ ಫಂಕ್ಷನ್ ಎಲ್ಲ ಅವ್ರ ಕಡೆಯಿಂದನೇ ಮಾಡಿಸ್ತಾರೆ. ಸೊ ಇಲ್ಲಿ ಚಟ್ ಬಡಿಯೋದೆಲ್ಲ ಆದಮೇಲೆ ಇವರಿಗೆ ಇಲ್ಲಿ ನೀರೆಲ್ಲ ಹಾಕಿ ಅದಾದಮೇಲೆ ಬಟ್ಟೆ ಕೊಟ್ಟು ಉಡಕ್ಕಿ ಹಾಕಿ ನೆಕ್ಸ್ಟ್ ಮಾಡೋ ಶಾಸ್ತ್ರನೆಲ್ಲ ಇವ್ರ ಕಡೆಯಿಂದನೇ ಮಾಡಿಸ್ತಾರೆ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಅರಶಿನ ಶಾಸ್ತ್ರ. ಇವಾಗ ಮದುವೆ ಆಗ್ತಿರೋದು ನಮ್ಮ ಸೋದರತ್ತೆ ಮಕ್ಕಳು. ನಮ್ಮ ಸೋದರತ್ತೆಗೂ 6 ಜನ ಅಕ್ಕ ತಂಗಿಯರು ಆ್ಯಂಡ್ ಅವ್ರ ಗಂಡ ಅಂದರೆ ನಮ್ಮ ಸೋದರತ್ತೆ ಗಂಡನ ಕಡೆಯೂ 7 ಜನ ಆ ಥರ ಅಣ್ಣ ತಮ್ಮಂದರು. ಅವ್ರ ಮಕ್ಕಳೆಲ್ಲ ಅಲ್ಲೇ ಅಕ್ಕಪಕ್ಕದ ಮನೆ ಅಲ್ಲೇ ಎಲ್ಲ ಇದ್ದಾರಲ್ವ. ಸೊ ಎಲ್ಲರೂ ಜಾಸ್ತಿ ಜನ ಇದ್ದರು, ಫುಲ್ ಸೆಲೆಬ್ರೇಷನ್ ಎಲ್ಲ ಜೋರಾಗೇ ಮಾಡ್ತಾಯಿದ್ರು.
ನಮ್ಮ ಕಡೆ ಮದುಮಗ ಅಥವಾ ಮದುಮಗಳು ಯಾರೇ ಮದುವೆ ಆಗ್ತಿರ್ತಾರಲ್ವ, ಅವ್ರಿಗೆ ಈ ಥರ ಸಣ್ಣ ಮದ್ಲಿಗಿತ್ತಿ ಅಂತ ಮಾಡಿರ್ತಾರೆ. ಅವ್ರ ಜೊತೆನೇ ಎಲ್ಲ ಶಾಸ್ತ್ರ ಮಾಡ್ತಾರೆ, ಈ ಥರ ಅರಶಿನ ಶಾಸ್ತ್ರ ಆಗಿರ್ಬೋದು, ನೀರು ಹಾಕೋದು, ಅದೆಲ್ಲ ಈ ಚಿಕ್ಕ ಮದ್ಲಿಗಿತ್ತಿ ಜೊತೆನೇ ಮಾಡಿ ಅದಾದಮೇಲೆ ಲೈಕ್ ನೆಕ್ಸ್ಟ್ ಡೇ ಮದುಮಗ ಮದುಮಗಳಿಗೆ ಇಬ್ಬರಿಗೂ ಸೇರಿ ಶಾಸ್ತ್ರ ಮಾಡೋವರೆಗೂ ಏನೇ ಶಾಸ್ತ್ರ ಇದ್ರೂ ಸಣ್ಣ ಮದ್ಲಿಗಿತ್ತಿ ಜೊತೆನೇ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಅರಶಿನ ಶಾಸ್ತ್ರ ಎಲ್ಲ ಮುಗಿಸಿ ಅದಾದಮೇಲೆ ನೀರು ಹಾಕಿದ್ದಾರೆ. ನೀರು ಹಾಕಿ ಇಲ್ಲಿ ಮದುಮಕ್ಕಳಿಗೆಲ್ಲ ಉಡಿ ತುಂಬಿ ಅದಾದಮೇಲೆ ಅವ್ರನ್ನ ಅಫೀಷಿಯಲಾಗಿ ಮದುಮಕ್ಕಳಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಶಾಸ್ತ್ರ ಬಂದುಬಿಟ್ಟು ನಮ್ಮ ಕಡೆ ಈ ಥರ ಅಂದ್ರಗಂಬ ಅಂತ ತಂದು ಚಪ್ರದ ಕೆಳಗಡೆ ಇಟ್ಟು ಅದಕ್ಕೂ ಪೂಜೆ ಮಾಡ್ತಾರೆ. ಇಲ್ಲಿ ನಾವು ಅಂದ್ರಗಂಬ ಥರಕ್ಕೆ ಬಂದಿದ್ದೀವಿ. ಯಾವ ಕೊಲೆಗೆ ಈ ಥರ ಐದು ಎಲೆ ಬಂದಿರ್ತತೋ ಅದನ್ನು ನೋಡಿ ಈ ಥರ ಕಟ್ ಮಾಡ್ಕೊಂಬಂದು ಅದನ್ನು ತೊಗೊಂಬಂದು ಇಲ್ಲಿ ಪೂಜೆ ಮಾಡಿ ಅದಾದಮೇಲೆ ಹೋಗಿ ಚಪ್ರದ ಕೆಳಗಡೆ ಇಟ್ಟು ಅದಕ್ಕೂ ಪೂಜೆ ಮಾಡ್ತೀವಿ. ಆ್ಯಂಡ್ ಈ ಶಾಸ್ತ್ರನ ಬಂದುಬಿಟ್ಟು ಅವಾಗೇ ಹೇಳಿದ್ದಲ್ವ, ಚಟ್ ಬಡ್ದಿರೋದಾಗಿರ್ಬೋದು, ಬೇರೆ ಬೇರೆ ಎಲ್ಲ ಶಾಸ್ತ್ರನು ಮನೆ ಮಗಳೇ ಮಾಡ್ತಾರಂತ. ಅವರೇ ಇವಾಗ ಅವ್ರ ಗಂಡ ಈ ಥರ ಅಂದ್ರಗಂಬ ಎಲ್ಲ ತೊಗೊಂಡೋಗಿ ಚಪ್ರದ ಕೆಳಗಡೆ ಇಟ್ಟು ಪೂಜೆ ಮಾಡ್ತಾರೆ. ಇವ್ರು ಬಂದುಬಿಟ್ಟು ಮದುಮಕ್ಕಳ ತಂದೆ ತಾಯಿ, ಇವ್ರಿಗೂ ಸಹ ಇಲ್ಲಿ ಅರಶಿನ ಎಲ್ಲ ಹಚ್ಚಿ ನೀರು ಹಾಕಿ ಅದಾದಮೇಲೆ ತವ್ರ ಮನೆ ಕಡೆಯಿಂದ ಇಲ್ಲಿ ಹೆಣ್ಮಗಳಿಗೆ ಉಡಕ್ಕಿ ಎಲ್ಲ ಹಾಕ್ತಾರೆ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮಮ್ಮ ಉಡಕ್ಕಿ ಹಾಕ್ತಿದ್ದಾರೆ, ಬಿಕಾಸ್ ಇವ್ರು ಬಂದುಬಿಟ್ಟು ನಮ್ಮ ಸೋದರತ್ತೆ ಅಂತ ಹೇಳಿದ್ವಲ್ವ, ಅಂದರೆ ನಮ್ಮ ಅಪ್ಪಾಜಿಯವ್ರ ತಂಗಿ ಇವರು. ಸೊ ಹಾಗಾಗಿ ನಾವು ತವ್ರ ಮನೆ ಕಡೆ ಹಾಕ್ತೀವಲ್ಲ, ನಾವೇ ಇಲ್ಲೆಲ್ಲ ಇವ್ರಿಗೆ ಶಾಸ್ತ್ರ ಮಾಡಬೇಕಾಗಿ ಬರುತ್ತೆ, ಉಡಕ್ಕಿ ಹಾಕೋದು ಅದೆಲ್ಲ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಮ್ಮ ಕಡೆ ಹೆಂಗಂದರೆ ಗಂಡ ಮಗನ ಮದುವೆ ಇದೆ ಅಂತಂದರೆ ಅವ್ರ ತಂದೆ ತಾಯಿಗೆಲ್ಲ ಸ್ವಲ್ಪ ಬಟ್ಟೆ ಥರ ಜಾಸ್ತಿ ಈ ಕಡೆ. ಸೊ ಯಾರ್ಯಾರೆಲ್ಲ ಬಟ್ಟೆ ತಂದಿರ್ತಾರೆ ಅವರು ಸಹ ಇಲ್ಲೇ ಇವಾಗ ಎಲ್ಲ ತಂದೆ ತಾಯಿಗೆ ಬಟ್ಟೆ ಎಲ್ಲ ಕೊಟ್ಟು ಇಲ್ಲೇ ಶಾಸ್ತ್ರ ಎಲ್ಲ ಮುಗಿಸಿ ಅದಾದಮೇಲೆ ನಾವು ನೆಕ್ಸ್ಟ್ ಮಂಟಪಕ್ಕೆ ಹೋಗಿ ಅಲ್ಲಿ ಬೇರೆ ಎಲ್ಲ ಶಾಸ್ತ್ರ ಮಾಡ್ತೀವಿ. ಹಿಡ್ಕಂತ
ಇಲ್ಲಿ ನಮ್ಮ ಅತ್ತೆ ಮತ್ತು ಮಾವವರಿಗೆ ಉಡಿ ತುಂಬ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಆಫೀಷಲಿ ಮನೇಲಿ ಎಲ್ಲ ಶಾಸ್ತ್ರ ಮುಗಿದಾಗೆ ಲೈಕ್ ನಾವು ಮಂಟಪದಲ್ಲಿ ಮಾಡ್ತಿದ್ದೀವಿ ಅಂದರೆ ಇವಾಗ ನೆಕ್ಸ್ಟ್ ಮಂಟಪಕ್ಕೆ ಹೋಗೋದು. ಮಂಟಪಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಕುರುಗೋಡಲ್ಲಿ ಫೇಮಸ್ ದೊಡ್ಡ ಬಸಪ್ಪನ ದೇವಸ್ಥಾನ ಎಲ್ರಿಗೂ ಗೊತ್ತಿರೋ ಹಾಗೆ. ಸೊ ಅಲ್ಲಿಗೆ ಹೋಗಿ ಅದಾದಮೇಲೆ ನೆಕ್ಸ್ಟ್ ನಾವು ಮಂಟಪಕ್ಕೆ ಹೋಗ್ತಿದ್ದೀವಿ. ಮಂಟಪಕ್ಕೆ ಬಂದಾದಮೇಲೆ ಇಲ್ಲಿ ಗಂಡಿನ ಕಡೆಯವರೇ ಮದುವೆ ಮಾಡಿಕೊಡ್ತಿರೋದ್ರಿಂದ ಹೆಣ್ಣಿನ ಕಡೆಯವ್ರನ್ನೆಲ್ಲ ಮಂಟಪಕ್ಕೆ ವೆಲ್ಕಮ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ನಮ್ಮ ಕಡೆ ಮುಂಚೆ ಎಂಗೇಜ್ಮೆಂಟ್ ಮಾಡಿಲ್ಲ ಅಂದರೆ ಅವತ್ತಿನ ನೈಟ್ ಎಂಗೇಜ್ಮೆಂಟ್ ಇಲ್ಲ ರಿಸೆಪ್ಷನ್ ಆ ಥರ ಮಾಡ್ತಾರೆ. ಇವರು ಮುಂಚೆನೇ ಎಂಗೇಜ್ಮೆಂಟ್ ಮಾಡಿರೋದ್ರಿಂದ ಇಲ್ಲಿ ತುಪ್ಪದೂಟ ಅಂತ ಮಾಡ್ತಿದ್ದಾರೆ. ಸೊ ಇಲ್ಲಿ ಮದುಮಗಳಿಗೆ ತುಪ್ಪದೂಟ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಲೈಕ್ ರಿಲೇಷನಲ್ಲೇ ಮಾಡ್ಕೊಂಡಿರೋದು ನಮ್ಮ ಅತ್ತೆಯವರು. ಸೊ ಹಾಗಾಗಿ ಎಲ್ಲ ರಿಲೇಟಿವ್ಸ್ ಎಲ್ಲ ಸೇಮ್ ಅಲ್ಲ. ಮದುಮಗನ ಅಕ್ಕ ಮತ್ತು ತಂಗಿಯರು ಅವರೆಲ್ಲ ಪ್ಲ್ಯಾನ್ ಮಾಡಿ ಒಂದು ವೆಡ್ಡಿಂಗ್ ಡ್ಯಾನ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅವರೆಲ್ಲ ಪರ್ಫಾರ್ಮ್ ಮಾಡಿದರು. ಅದೆಲ್ಲ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಿಲ್ಲ ಬಿಕಾಸ್ ಕಾಪಿರೈಟ್ ಇಶ್ಯೂ ಆಗಿರ್ಬೋದು. ಆ್ಯಂಡ್ ಕೆಲವೊಬ್ಬರಿಗೆ ಈ ಥರ ಡ್ಯಾನ್ಸ್ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದರೆ ಅಷ್ಟು ಕಂಫರ್ಟ್ ಇರಲ್ಲ, ನನಗೂ ಗೊತ್ತಿಲ್ಲ ಯಾರು ಕಂಫರ್ಟೇಬಲ್ ಇರ್ತಾರೋ ಇಲ್ಲ ಅಂತ. ಸೊ ಹಾಗಾಗಿ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ ಮುಹೂರ್ತದ್ದು ತಾಳಿ ಇದೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೆಲ್ಲ ಈ ವೀಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಕೂಡ ಆಗಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.